ಹೋಗಿ ವಾಯ್ ಮಾಡಿ. ಮನೆ ಬೊಂಬಾಟಾಗಿದೆ, ಯಾರು ಕಾಣಿಸ್ತಾನೆ ಇಲ್ವಲ್ಲ, ಒಳ್ಳೇದೇ ಆಯ್ತು. ಏಯ್ ಯಾರೋ ನೀನು? ಹೇಳ್ತೀನಿ, ಮೊದ್ಲು ಕುಡಿಯಕ್ ನೀರ್ ಕೊಡು. ಆ ಏನಂತೆ? ಅನ್ಲಿಲ್ಲ, ಹೇಳ್ದೆ ನೀರ್ನ. ಎಷ್ಟ ಕೊಬ್ಬು ನಿನ್ಗೆ! ನನ್ ಮನೆಗ್ ಬಂದು ನನ್ಗೆ ಆರ್ಡರ್ ಮಾಡ್ತೀಯ ನೀರ್ ಕೊಡು ಅಂತ? ನೀರ್ ಬೇಡ, ಸ್ವಲ್ಪ ಹಾಲಿದ್ರೆ ಬಾದಾಮಿ ಸೇರ್ಸ್ಕೊಡು. ಏಯ್ ನಿನಗ್ ಯಾರು ಅಂತ ಹೇಳ್ದೆ ಇದ್ರೆ ಬದುಕಿನಿ. ಅಲ್ಲ, ನೀನ್ ನಮ್ಮಪ್ಪನ್ ನೋಡಿ ಗಂಚ ಅಂತ ಕೇಳ್ದಂತೆ, ಆ ಗಂಚಿ ಗುಡ್ದವನೆ ನಾನು. ಏಯ್ ತೆಗಿಯೋ ಕೈ, ಇಲ್ಲಿ ಯಾಕೋ ಬಂದೆ? ಇನ್ನೊಂದ್ಸರಿ ನಮ್ಮಪ್ಪಂಗ ಆ ಮಾತ್ ಕೇಳಿದ್ರೆ ನಿನ್ಗೂ ನನ್ ತರನೇ ಮಗ ಹುಡ್ತಾನೆ. ಹುಷಾರ್. ಯಾರೋ ಹೇಳಿದ್ದು? ನಮ್ಮಪ್ಪ. ಜಾಗ ಬಿಡು. ಸರಿಗೆ ನನ್ ಮಗನೇ, ಇದಕ್ಕೇನ್ ಕಮ್ಮಿ ಇಲ್ಲ. ನಾನ್ ನಿನ್ ಮಗ ಅಲ್ವಾ, ಅದಕ್ಕೆ ಅಪ್ಪ ನಾನು ಹೇಳ್ಕೊಟ್ಟಿದ್ಯಲ್ಲ ಎ ಟು ಝೆಡ್ ಎಲ್ಲ ಹೇಳ್ಬಿಟ್ಟು ಬಂದೆ. ಈ ಸಿಂಗಾರಿ ಗೌಡನ ಮಗ, ಆ ಬಂಗಾರಿ ಗೌಡನ ಈ ಮೊಮ್ಮಗ, ಚಿನ್ನಾರಿ ಗೌಡ ಬರೀ ಬಾಯಿ ಮಾತಲ್ಲಿ ತೀರಿ ಹೇಳದ. ಇನ್ನೇನ್ ಮಾಡ್ಬೇಕಾಗಿತ್ತು? ಅಯ್ಯೋ ನನ್ನ ಮಗನೇ, ಹತ್ತು ಇಡ್ಲಿ ನಾಲ್ಕು ವಡೆ ಸಾಂಬಾರ ಚೆನ್ನಾಗಿ ಹೇಳ್ದಿದ್ದಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ನಿನ್ಗೆ? ಆಯ್ತು ತಂದೆ, ಮುಟ್ ನೋಡ್ಕೊಳ್ಳಂಗ್ ಕೇಳಿಸಿ. ಯಾಕೆ? ಒಂದ್ ವಿಷಯ ಮಾಡ್ತಿದೆ. ವಂಶಕೊಪ್ಪ ಅಂತ ಪ್ರೂವ್ ಆಗ್ಬಿಟ್ಟೆ. ಎಮ್ಮ ಬಾರ ಹೆಂಗಿತ್ತು? ನನ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣೋ. ಮಗ ಮುದ್ಕೊಂಡಿದ್ ತಕ್ಷಣ ಅಪ್ಪ ಗಂಡ್ಸು ಅಂತ ಆ ಬಿತ್ರಿ ಗೊತ್ತಾಗಿರ್ಬೇಕು. ಹೆಂಗೆ ನಡಿ? ಆಯ್ತು ತಂದೆ, ಕುತ್ಕೊಳ್ಳಿ. ಕನ್ನಡಕ ಕೈಯಲ್ಲಿ ಹೂವು. ಯಾರೋ ನಿಂಗೆ ವೇಷ ಹಾಕಿದ್ದು? ಇನ್ಯಾರು? ಬಂಗಾರಿ ಗೌಡನ್ ಸುಪುತ್ರ, ನಿನ್ ಗಂಡ. ಏನು, ನಿಮ್ಮ ಅಪ್ಪನ? ಬರ್ಲಿ, ಅವರು ವಿಚಾರಿಸ್ಕೋತೀನಿ. ಮುಂಜಾನೆ ಮಂಜಂಗೆ ಬಂದೋಳೆ ನನ್ನ ಸುಂದರಿಯೇ. ಸುಮ್ನಿರ, ಏನ್ರ ಇದೆಲ್ಲ? ಏನಾಗಿದೆ ನಿಮ್ಗೆ? ನಿಮ್ಮನ್ ಬದಲಾಯಿಸೋದಕ್ಕೆ ಪಡಬಾರದ ಪಾಡ ಪಟ್ಟಾಯ್ತು. ಈಗ ಇವನಿಗೆ ಬೇರೆ ಇದನ್ನೆಲ್ಲ ಕಲಿಸ್ತಾ ಇದೀರಲ್ಲ ನೀವು. ನೋಡಿ, ನಾನು ಮೊದ್ಲಂಗ್ ಬದಲಾಗಬೇಕಾಯ್ತು. ನಿನ್ ಮಾತು ಕೊಟ್ಟಿದ್ದೀನಿ ಅಂತ ಬದಲಾಗ್ಲಿಲ್ಲ. ನಮ್ಮ ವಂಶದ ಗೌರವನ ಉಳಿಸ್ಕೊಳ್ಳಕ್ಕೆ ನನ್ನ ಮಗನ್ನ ಕಳಿಸಿ ಆಡಿಸಿ ಅಳ್ಳಾಡಿಸ್.